ಸರ್, ಅತ್ಯದ್ಭುತವಾದಂಥ ಸಿನಿಮಾ, ಅಮ್ಮನ ವಂದನೆ, ತಾಯಿನೂ ವಂದನೆ. ಅದು ಹೇಗೆ ಅಂತ ನೋಡೋಕ್ಕೆ ಬೆಂಕಿ ಸಿನಿಮಾ ನೋಡಬೇಕು ನೀವೆಲ್ಲ. ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಇದು. ಅನೀಶ್ ಯಾವಾಗಲೂ ಒಂದು ಉತ್ತಮವಾದಂಥ ಸಿನಿಮಾವನ್ನು ಕೊಡ್ತಾನೆ ನಮ್ಮ ಕರ್ನಾಟಕ ಜನತೆಗೆ. ಈ ಸತಿನ ಕೂಡ ಒಂದು ಉತ್ತಮವಾದ ಸಿನಿಮಾವನ್ನು ಕೊಟ್ಟಿದ್ದಾನೆ. ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಮನ್ನು ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಒಂದು ಒಳ್ಳೆಯ ಎಫರ್ಟು, ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತಂತ್ರಜ್ಞರ ಕೆಲಸ ಎಲ್ಲ ಬಹಳ ಚೆನ್ನಾಗಿದೆ. BGM ಆಗಿರ್ಬೋದು, ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಕ್ಯಾಮರಾ ವರ್ಕ್ ಆಗಿರ್ಬೋದು, ಎಲ್ಲ ಬಹಳ ಚೆನ್ನಾಗಿದೆ. ಒಂದು ಎಂಟರ್ಟೈನ್ಮೆಂಟಿನ ಪೂರ್ತಿ ಪ್ಯಾಕೇಜು, ಫೈಟು, ಸಾಂಗು, ಎಮೋಷನ್ಸು, ಬಹಳ ವರ್ಷಗಳ ನಂತರ ಅಣ್ಣ ತಂಗಿಯ ಸೆಂಟಿಮೆಂಟು, ಇದೆಲ್ಲ ಇರುವಂಥ ಸಿನಿಮಾ ಬೆಂಕಿ. ಎಲ್ರಿಗೂ ನಮಸ್ಕಾರ. ಬೆಂಕಿ, ಫಸ್ಟ್ ಆಫ್ ಆಲ್ ಈ ಟೈಟಲ್ನ ಅನೀಶ್ ಹೆಂಗೆ ಕ್ಯಾರಿ ಮಾಡ್ತಾನಂತ ನನಗೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ಅನೀಶ್ ಅಂದರೆ ಅವನೇ ಹೇಳ್ತಾನೆ ತುಂಬ ಇಂಟರ್ವ್ಯೂಸಲ್ಲಿ, ಅನೀಶ್ ಅಂದರೆ ನಾರ್ವೆ ಸಾಂಗು ಅದು ಇದು ಅಂತ ಹೇಳಿಬಿಟ್ಟು. ಈ ಬೆಂಕಿ ಅನ್ನೋ ಟೈಟಲ್ ಏನಿದೆ, ಇಟ್ಸ್ ಅ ವೆರಿ ರೂರಲ್ ಸಬ್ಜೆಕ್ಟ್. ಈ ರೂರಲ್ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಂದು ಅಣ್ಣ ತಂಗಿದ್ದು ಸೆಂಟಿಮೆಂಟ್ಸ್ ಏನಿದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಪೆಷಲ್ ಮೆನ್ಷನ್ ಟು ದ ಮ್ಯೂಸಿಕ್, ಸ್ಕೋರಿಂಗ್ ತುಂಬ ಚೆನ್ನಾಗಿದೆ ಆನಂದ್ ಅವ್ರದ್ದು. ಹಾಗೆ ಐ ರಿಯಲಿ ವಿಶ್ ದಟ್ ಯುನೋ ಅಣ್ಣ ತಂಗಿ ಸಂಬಂಧದ್ದು ಎಷ್ಟು ಸಿನಿಮಾಗಳು ಬಂದಿದೆ, ಇದಕ್ಕೆ ಬೆಂಕಿ ಅನ್ನೋದು ಇಟ್ಸ್ ಎ ನ್ಯೂ ವರ್ಷನ್ ಫಾರ್ ದ್ಯಾಟ್. ಸೊ ಐ ರಿಯಲಿ ವಿಶ್ ವೆರಿ ಗುಡ್ ಲಕ್ ಟು ಅನೀಶ್. ತುಂಬ ಪೊಟೆನ್ಷಿಯಲ್ ಇರುವಂಥ ಸ್ಟಾರ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿ. ಐ ಥಿಂಕ್ ಹಿ ಹ್ಯಾಸ್ ಟು ಡೂ ಮಚ್ ಬಿಗರ್ ಸಿನಿಮಾಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬೆಂಕಿ ಒಂದು ಕಮರ್ಷಿಯಲ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟ್ ಇದೆ, ಸಿಸ್ಟರ್ ಸೆಂಟಿಮೆಂಟ್ ಇದೆ. ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ಈ ಥರದ್ದೊಂದು ಜಾನರ್ ಸಿನಿಮಾನ ನಾವು ನೋಡಿ. ಒಂದು ವಿಲೇಜ್ ಬ್ಯಾಕ್ಗ್ರೌಂಡಲ್ಲಿ ಒಂದು ತಂಗಿ ಸೆಂಟಿಮೆಂಟು, ಇವೆಲ್ಲ ಒಂದು ಸ್ವಲ್ಪ ತವರಿನ ವಾ ತಂಗಿ, ಅಣ್ಣ ತಂಗಿ, ಈ ಥರದ್ದೆಲ್ಲ ಶಿವಣ್ಣ ಸರ್ ಮಾಡಿದ್ದಾದಮೇಲೆ ಒಂದು ಲಾಂಗ್ ಗ್ಯಾಪ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಈ ಥರದ್ದೊಂದು ವಿಲೇಜು, ಆಮೇಲೆ ತಂಗಿ ಸೆಂಟಿಮೆಂಟು, ಸ್ವಲ್ಪ ಆ್ಯಕ್ಷನ್ನು, ಸ್ವಲ್ಪ ಕಾಮಿಡಿ, ಎಲ್ಲ ಎಲ್ಲ ಕವರ್ ಮಾಡಿದ್ದಾರೆ. ಒಂದು ವಿಲೇಜ್ ಸಿನಿಮಾ ಮಿಸ್ ಮಾಡ್ಕೊಳ್ಳೋರಿಗೆ ಇದೊಂದು ಒಳ್ಳೆ ಸಿನಿಮಾ, ಚೆನ್ನಾಗಿದೆ. ಫಸ್ಟ್ ವೀಕ್ ಚೆನ್ನಾಗಾಗಿದೆ, ಸೆಕೆಂಡ್ ವೀಕ್ ಇವತ್ತಿಂದ ರನ್ನಿಂಗ್ ಇದೆ. ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಬಂದು ಬೆಂಕಿ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ಬೆಂಕಿ ಪ್ರೀಮಿಯರ್ ಶೋ ನೋಡಿದ್ವಿ. ಸರಿ, ಅನೀಶ್ ಅವರ ಪ್ರೊಡಕ್ಷನ್ನಲ್ಲಿ ಮೊದಲನೇ ಅಂದರೆ ನಾನು ನೋಡಿದ್ದು ಅವ್ರದ್ದು ಫಸ್ಟ್ ಸಿನಿಮಾ ಇದು ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜೀಶು ಕೂಡ ಫಸ್ಟ್ ಡೈರೆಕ್ಷನ್ ಅಂದರೆ ಮಾಡಿದ್ರು ಒಂದು ಆ್ಯಕ್ಷನ್ ಸಿನಿಮಾ, ಕಂಪ್ಲೀಟ್ ಒಂದು ಸೆಂಟಿಮೆಂಟ್ ಆ್ಯಕ್ಷನ್ ಕಾಮಿಡಿ ಇದ್ದಂಥ ಸಿನಿಮಾ. ಸೊ ಈ ಸಿನಿಮಾ ಏನಕ್ಕೆ ವಾಚ್ ಮಾಡಬೇಕು ಅಂತ ಒಂದೇ ರೀಸನ್ ಇಸ್ ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಯಾರೇ ಬಂದ್ರೂ ನಿಮ್ಮೊಂದು ಫೀಲಲ್ಲಿ ಈಚೋಗ್ತೀರಾ. ಸೊ ಪ್ಲೀಸ್ ಡೂ ವಾಚ್ ಸಿನಿಮಾ ಬೆಂಕಿ, ತುಂಬ ಚೆನ್ನಾಗಿದೆ. ಗುಡ್ ಲಕ್. ಥ್ಯಾಂಕ್ ಯು.